ಆರ್ಸಿಬಿ ಓಪನಿಂಗ್ ಬ್ಯಾಟ್ಸ್ಮನ್ಸ್ ಅಂಕಣದೊಳಗೆ ಆಗಮಿಸಿದ್ದಾರೆ. ಕ್ಯಾಪ್ಟನ್ ಕೂಲ್ ಗೋಪಾಲ್ ಹಾಗೂ ಮಂಜು ಇಬ್ಬರು ಸಹ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಸಹ ನೋಡಿದ್ದೀವಿ ನಾವು ಲೀಗ್ ಹಂತದಲ್ಲಿ. ಒಬ್ರು ಅರ್ಧಶತಕವನ್ನು ದಾಖಲಿಸಿದರೆ ಮತ್ತೊಬ್ಬ ದಾಂಡಿಗ 46 ರನ್ಗಳ ವೈಯಕ್ತಿಕ ಸ್ಕೋರ್ ಅನ್ನು ಬಾರಿಸಿ ಇಬ್ಬರು ಸಹ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಆರ್ ಸಿ ಬಿ ಬೊಮ್ಮಸಂದ್ರ ಗ್ಯಾಲಕ್ಸಿ ತಂಡದಿಂದ ಮೊದಲ ಓವರ್ ಅನ್ನು ಎಸೆಯಲು ಪುನೀತ್ ದ ಶೋ ಮ್ಯಾನ್ ಜರ್ಸಿ ನಂಬರ್ 18. ತಂಡ ಸಿದ್ಧವಾಗಿದೆ ಹೈ ವೋಲ್ಟೇಜ್ ಮ್ಯಾಚ್ ನ ನೋಡಲು ವೀಕ್ಷಕರು ಕಾತರದಿಂದ ಕಾಯ್ತಾ ಇದ್ದಾರೆ. ರೆಡಿ 3 2 1 ಲೆಟ್ಸ್ ಗೋ. ಮೊದಲ ಚೆಂಡ ಉತ್ತಮವಾದಂಥ ಚೆಂಡು ವೈಡ್ ಹಾಗೂ ಎರಡು ವೈಡ್ ಅಂತ ಕನ್ಸಿಡರ್ ಮಾಡ್ಬೋದು. 1+1 ಮಂಜು ಸ್ಟ್ರೈಕ್ ಅಲ್ಲಿ ಆಗಮಿಸಿದ್ದಾರೆ. ಬಿಗ್ ಹಿಟರ್ ದಾಂಡಿಗ ಈಗಾಗಲೇ ಒಂದು ಅರ್ಧ ಸೆಂಚುರಿಯನ್ನು ಸಹ ಪೂರೈಸಿದ್ದಾರೆ. ಉತ್ತಮವಾದಂಥ ಚೆಂಡು ಆದರೆ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲವಾದಂಥ ಕೀಪರ್ ನಾಲ್ಕು ರನ್ ಬೈಸು ರೂಪದಲ್ಲಿ ಇದೀಗ ತಾನೇ ನಮ್ಮ ಈ ಪಂದ್ಯವನ್ನು ವೀಕ್ಷಿಸಲು ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿಶ್ವನಾಥ್ ರೆಡ್ಡಿ ಅವರು ರೇಷ್ಮೆ ಬಳಗಾರರ ಡೈರೆಕ್ಟರ್ ಸಹ ಹಾಗೆ ನಮ್ಮ ಬನ್ನಳ್ಳಿ ಮುನರೆಡ್ಡಿ ಅವರು ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಾಯಿ ಶುದ್ಧ ಮಾಡಿದ ಸೆತ್ತ ಈಗ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಮಾಡಿದಂತ ಒಂದು ಅವಕಾಶ ಸುಲಭದ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಆರಂಭಿಕತ ಹುದ್ದಾರಿ ನೆಲಕೊಳ್ತಾ ಇದೆ. ವಿಕೆಟ್ ನಂಬರ್ 1 ಡೌನ್. ಆರಂಭಿಕತ ಹುದ್ದಾರಿ ನೆಲಕೊಳ್ತಾ ಇದೆ. ಆರ್ಸಿಬಿ ವರ್ಸಸ್ ಗ್ಯಾಲಕ್ಸಿ ಎಲಿಮಿನೇಟರ್ 1 ಪಂದ್ಯಾಟ ಸಾಗ್ತಾ ಇದೆ. ಉತ್ತಮವಾದಂತಹ ಕ್ಯಾಚ್ ಅನ್ನ ಪಡ್ಕೊಂಡಂತ ಅಜಿತ್ ಶೆಟ್ಟಿ ಪುನೀತ್ ತನ್ನ ಮೊದಲ ಓವರ್ ನಲ್ಲಿ ಉತ್ತಮವಾದ ವಿಕೆಟ್ ಅನ್ನ ಪಡೆದಿದ್ದಾರೆ. ಪಂದ್ಯ ತುಂಬ ರೋಚಕವಾಗಿ ನಡೀತಾ ಇದೆ. ಈಗ ಅಂಕಣದಲ್ಲಿ ಬುಜ್ಜಿ ಕಳೆದ ಮ್ಯಾಚ್ನ ಹೀರೋ ಬುಜ್ಜಿ ನಾನ್ ಸ್ಟ್ರೈಕ್ ಎಂಡಲ್ಲಿ ಸ್ಟ್ರೈಕರಲ್ಲಿ ಕ್ಯಾಪ್ಟನ್ ಗೋಪಾಲ್ ಅಲಿಯಾಸ್ ಕಬಾಲಿ ಪುನೀತ್ನ ಉತ್ತಮವಾದಂಥ ಎಸೆತ ಉತ್ತಮವಾದಂಥ ಕ್ಷೇತ್ರ ರಕ್ಷಣೆ ವಿಕೆಟ್ ಕೀಪರ್ ಮುನಿಯಪ್ಪರಿಂದ ಆಗಲೇ ಸ್ವಲ್ಪ ಗಲಿಬಿಲಿ ಆಗಿ 4 ರನ್ಗಳು ಆಧುನಿಕವಾಗಿ ಬೈಸ್ ರೂಪದಲ್ಲಿ ಕೊಟ್ಟರು. ಒಳ್ಳೆ ಅನುಭವಿ ಕೀಪರ್ 300 ಒಂಡೆಗಳನ್ನು ಆಡಿರುವಂಥ ಮುನಿಯಪ್ಪ ಮತ್ತೊಂದು ಉತ್ತಮವಾದಂಥ ಎಸೆತ ಮತ್ತೊಂದು ಡಾಟ್ ಬಾಲ್ ಯಾವುದೇ ಹೊಡೆತಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಪುನೀತ್ ದ ಶೋಮ್ಯಾನ್.
ಈ ಪಂದ್ಯದ ಕ್ಯಾಪ್ಟನ್ ಆಗಿ ಬರ್ತಿ ಪಡೆದಿದ್ದಾರೆ ಪುನೀತ್ ಅವರು ಕ್ಯಾಪ್ಟನ್ ಟು ಕ್ಯಾಪ್ಟನ್ ಮತ್ತೊಂದು ಉತ್ತಮವಾದಂತಹ ಎಸೆತ ಜೋ ಅಪೀಲ್ಗಾಗಿ ಮನವಿ ಯಾವುದೇ ಪ್ರೋತ್ಸಾಹಿತ ಇಲ್ಲ ಉತ್ತಮವಾದಂತಹ ಡಾಟ್ ಬಾಲ್ ಆರು ರನ್ಗಳು ಸಹ ಎಕ್ಸ್ಟ್ರಾ ರೂಪದಲ್ಲೇ ಬಂದಿದೆ ಇನ್ನು ಬ್ಯಾಟ್ ಮುಖಾಂತರ ಯಾವುದೇ ರನ್ ಬಂದಿಲ್ಲ ಆರ್ ಸಿಬಿ ತಂಡ ಉತ್ತಮವಾದಂತಹ ದಾಳಿ ನಡೆಸ್ತಾ ಇದ್ದಾರೆ ಪುನೀತ್ ಮತ್ತೊಂದು ಬಾರಿ ಹೊರತಕ್ಕೆ ಪ್ರಯತ್ನ ರನ್ ಔಟ್ ಆಗುವ ಸಾಧ್ಯತೆ ರನ್ ಔಟ್ ಆಗಿ ಪೆವಿಲಿಯನ್ ಕಡೆ ಕ್ಯಾಪ್ಟನ್ ಕೂಲ್ ಗೋಪಾಲ್ ರವರು ಯಾವುದೇ ರನ್ ಗೆ ಅವಶ್ಯಕತೆ ಇರಲಿಲ್ಲ ಕೊಂಚ ಮಟ್ಟಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟ್ರೈಕರ್ ಮತ್ತೆ ನಾನ್ ಸ್ಟ್ರೈಕರ್ ಮಧ್ಯೆ ತನ್ನ ವಿಕೆಟ್ ಅನ್ನ ಒಪ್ಪಿಸಿ ಅವರ ತಾಣವನ್ನ ಸ್ತುಂಬಲು ಮತ್ತೊಬ್ಬ ಒಡಿ ಬಡಿ ದಾಂಡಿಗ ನವೀನ್ ಸ್ಯಾಂಡಲ್ವುಡ್ನ ಕೋಟಿ ನಿರ್ಮಾಪಕ ಪ್ರಜ್ವಲ್ ದೇವರಾಜ್ರವರ ನಾಯಕತ್ವದಲ್ಲಿ ಒಂದು ಸಿನಿಮಾವನ್ನು ಸಹ ಪ್ರೊಡ್ಯೂಸರ್ ಆಗಿ ಮಾಡ್ತಿರುವಂತಹ ನವೀನ್ ಈಗ ಅಂಕಣದಲ್ಲಿ ಒಂದು ಓವರ್ ಮುಕ್ತಾಯಕ್ಕೆ ಆರು ರನ್ ಈಗ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಗಿರೀರ್ ಅವರು ಧನ್ಯವಾದಗಳು ಕಿರಣ್ ರೆಡ್ಡಿ ಅವರೇ ಆರಂಭಿಕ ಓವರ್ಗಳ ನಂತರ ತಂಡದ ಮೊತ್ತ ಈಗ ಆರಕ್ಕೆ ಒಂದು ಸಿಕ್ಸ್ ಫಾರ್ ಲಾಸ್ ಆಫ್ ಒನ್ ಅಂಡ್ ಆಫ್ ಓವರ್ ನಂಬರ್ ಒನ್ ಫಾರ್ ಲಾಸ್ ಆಫ್ ಟೂ ಎರಡನೇ ಓವರ್ನ ಚಾಲ್ತಿಯಲ್ಲಿ ಲವನ್ ಕುಮಾರ್ ಎಸ್ಕಾರ್ ಕೆ ವಿಭಾಗದಲ್ಲಿ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೊಮ್ಮಸಂದ್ರ ವರ್ಸಸ್ ಗ್ಯಾಲಕ್ಸಿ ಇಲೆವೆನ್ ಈ ನಡುವಣದ ಪಂದ್ಯಾಟ ಸಾಗ್ತಾ ಇದೆ ಟಾಸ್ ಒನ್ ಬೈ ಗ್ಯಾಲಕ್ಸಿ ಇಲೆವೆನ್ ಎಲೆಕ್ಟೆಡ್ ಟು ಬೌಲ್ ಫಾಸ್ಟ್ ಆರ್ ಸಿ ಬಿ ಈಗಾಗಲೇ ಆರು ಔಟ್ಗಳನ್ನು ದಾಖಲಿಸಿ ಎರಡು ಪ್ರಾಮುಖ್ಯ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ತಂಡದ ಮೊತ್ತ ಆರು ಲವನ್ ಕುಮಾರ್ ಎಸ್ಕಾರ್ ಕೆ ವಿಭಾಗದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಬುಜ್ಜಿ ನಾನ್ ಸ್ಟ್ರೈಕರ್ಸ್ ವಿಭಾಗದಲ್ಲಿ ಈಗ ಅದೇ ರೀತಿ ನಮಗೆ ಒಂದು ಯಶಸ್ವಿ ಪಂದ್ಯಾಟಕ್ಕಾಗಿ ಎ ವಿ ಚಲಪತಿರವರು ಪುರಸಭೆ ಸದಸ್ಯರು ಬೊಮ್ಮಸಂದ್ರ ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಬಿ ಪಿ ಪಿ ಎಲ್ನ ಪರವಾಗಿ ಲವನ್ ಕುಮಾರ್ ಎಸ್ ಅಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಬೌಲರ್ಸ್ ಬ್ಯಾಕ್ ಡ್ರೈವ್ ಈ ಬಾರಿ ಡಾಟ್ ಬಾಲ್ ಸೇರ್ಪಡೆ ತಂಡದ ಮೊತ್ತ ಆರಲ್ಲಿ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ ಸಿಕ್ಸ್ ಫಾರ್ ಲಾಸ್ ಆಫ್ ಟೂ ಆರಂಭಿಕ ಎಲಿಮಿನೇಟರ್ ಪಂದ್ಯಾಟ ಈಗಾಗಲೇ ಫೈನಲ್ ಪಂದ್ಯಾಟಕ್ಕೆ ಬಣ್ಣಳ್ಳಿರೆ ರೆನಿಗೇಟ್ಸ್ ಪ್ರವೇಶವನ್ನು ಕಂಡುಕೊಳ್ತಾ ಇದೆ ಪ್ರಥಮ ತಂಡವಾಗಿ ಈ ಪಂದ್ಯಾಟದಲ್ಲಿ ಜಯಿಸುವಂತಹ ತಂಡ ಈಗ ಡಿ ಸಿ ಪ್ಯಾಂಥರ್ಸ್ ಅನ್ನ ಎಲಿಮಿನೇಟರ್ಸ್ ಟೂ ಅಲ್ಲಿ ಎದುರಿಸಿದ್ದಾರೆ ಮತ್ತೆ ಲವನ್ ಲವನ್ ಕುಮಾರ್ ಎಸ್ ಅಂತ ಚೆಂಡು ಬಾಶುತ ಮರಿತಾ ಇದ್ದಾರೆ ಸತ ಬ್ಯಾಕ್ ಫುಟ್ ಶಾಟ್ ಅನ್ನು ದಾಖಲಿಸಿದ್ರು ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಈಗ ಒಂದೋಡ ಪೂರೈಕೆ ಎಲ್ಲ ಮಾಡಿಕೊಳ್ತಾ ಇದ್ದಾರೆ ಒಂದೋಡದ ಹೆಚ್ಚುವರಿ ತಂಡದ ಮೊತ್ತ ಏಳು ಓಟಗಳಿಗೆ ತಲುಪ್ತಾ ಇದೆ ನಮ್ಮ ಒಂದು ಪಂದ್ಯಕೂಟದ ನೇರ ಪ್ರಸಾರ ಕಾರ್ಯಕ್ರಮ ವೈ ಸ್ಪೋರ್ಟ್ಸ್ ಮುಖಾಂತರವಾಗಿ ವಿಶ್ವಾದ್ಯಂತ ಈಗ ವಿಶ್ವದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಯೂಟ್ಯೂಬ್ ಮತ್ತು ಮೊಬೈಲ್ ಬಳಕೆದಾರರು ಈ ಒಂದು ಪಂದ್ಯಾಟದ ನೇರ ಪ್ರಸಾರ ಬೊಮ್ಮಸಂದ್ರ ಪ್ರೀಮಿಯರ್ ಲೀಗ್ ಪುರಸಭೆ ಪ್ರೀಮಿಯರ್ ಲೀಗ್ ಅನ್ನು ಟೈಪ್ ಮಾಡಿದರೆ ನೇರ ಪ್ರಸಾರ ಕಾರ್ಯಕ್ರಮ ಮತ್ತೆ ಈ ಬಾರಿ ಎಸ್ ಅಂತ ಚೆಂಡು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಬಹಳಷ್ಟು ಉತ್ತಮ ಇತ್ತಂದ ಸತವನ್ನು ದಾಖಲಿಸ್ತಾ ಇದ್ದಾರೆ ಗ್ಯಾಲಕ್ಸಿ ಇಲೆವೆನ್ ಲವನ್ ಕುಮಾರ್ ಎಸ್ಕಾರ್ ಕೆ ವಿಭಾಗದಲ್ಲಿ ಎರಡನೇ ಓವರ್ನ ಚಾಲ್ತಿಯಲ್ಲಿ ಸೆವೆನ್ ಫಾರ್ ಲಾಸ್ ಆಫ್ ಟೂ ಈ ಬಾರಿ ಎಸ್ ಅಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯಾದ ಎಸ್ ಅಂತ ಶಾರ್ಟ್ ವಿಕೆಟ್ ಕೀಪಿಂಗ್ ಅಲ್ಲಿ ಈಗ ಉತ್ತಮ ರೀತಿಯಾಗಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ ಮತ್ತೊಂದು ಓಟದ ಸೇರ್ಪಡನ ಕಂಡುಕೊಳ್ತಾ ಇಲ್ಲ ಡಾಟ್ ಬಾಲ್ ಮಾತ್ರ ಈಗ ಅಂಕಿ ಅಂಶ ಪಟ್ಟಿ ಡಾಟ್ ಬಾಲ್ ಸೇರ್ಪಡನ ಕಂಡುಕೊಳ್ತಾ ಇದೆ
ಮುನಿಯಪ್ಪ ಈಗ ಗೂಟುಗಳ ಹಿಂಬದಲ್ಲಿ ಬಹಳ ಶುದ್ಧವ ರೀತಿಯ ಒಂದು ವಿಕೆಟ್ ಕೀಪಿಂಗ್ ಅನ್ನು ಕೂಡ ದಾಖಲಿಸ್ತಾ ಇರುವಂತಹ ಆಟಗಾರ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬಹಳ ಶುದ್ಧ ಬರ್ತದೆ ಹೊಡೆತ ಡೀಪ್ ಸ್ಕ್ವೇರ್ ಲೆಗ್ ಸೀಮಾರೆ ಕ್ಯಾಚಿನಲ್ಲಿ ತನ್ನ ಮೂಲಕ ಬೌಂಡರಿ ಆರಂಭಿಕದ ಬೌಂಡರಿ ದಾಖಲಾಗ್ತಾ ಇದೆ. ಲವನ್ ಕುಮಾರ್ ಎಸ್ ಅಂತ ಚೆಂಡು ಶಾರ್ಟ್ ಆಗಿ ಬೀಳ್ತಾ ಇದೆ, ಅದನ್ನ ಗಮನಿಸಿದಂತ ದಾಂಡಿಗ ಈಗ ಉತ್ತಮ ರೀತಿಯ ಟೈಮಿಂಗ್ ಶಾರ್ಟ್ ಅನ್ನು ದಾಖಲಿಸ್ತಾ ಇದ್ದಾನೆ. ದರ್ಶಕದ ಪೂರೈಕೆಯನ್ನು ಕಾಣ್ಕೊಳ್ತಾ ಇದೆ. 11 ಓಟಗಳು, 11 ಫಾರ್ ಲಾಸ್ ಆಫ್ ಟೂ, ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ನಾವು ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಪವರ್ ಪ್ಲೇ ಹಂತದ ಕೊನೆ ಓವರ್ ಅದು ಯಾವ ರೀತಿ ಬರ್ತದೆ ಕಾಯ್ದು ನೋಡ್ಬೇಕಾಗ್ತಾ ಇದೆ. ಮತ್ತೆ ಲವನ್ ಎಸ್ ಅಂತ ಚೆಂಡು ಬಹಳ ಶುತ ಮರಿತಿ ಒಂದು ವಿಕೆಟ್ ಕೀಪಿಂಗ್ ಅನ್ನ ಮುನಿಯಪ್ಪ ಮಾಡಿದ್ರು. ಮುಕ್ತಾಯ ಕಂಡಂತ ಓವರ್ ಸಂಖ್ಯೆ 2, ಎಂಡ್ ಆಫ್ ಓವರ್ ನಂಬರ್ 2, ಸ್ಕೋರ್ 11 ಫಾರ್ ಲಾಸ್ ಆಫ್ 2, ಆರ್ ಸಿ ಬಿ ವರ್ಸಸ್ ಗ್ಯಾಲಕ್ಸಿ 11. ಈಗಾಗಲೇ ಟಾಸ್ ಅನ್ನ ಜಯಿಸಿದಂತ ಗ್ಯಾಲಕ್ಸಿ 11 ಕ್ಷೇತ್ರರಕ್ಷಣೆ ಆಯ್ದುಕೊಳ್ತಾ ಇದೆ. ಆರ್ ಸಿ ಬಿಗೆ ದಾಂಡಿಗತನವನ್ನು ಕೊಡ್ತಾ ಇದೆ. ಮತ್ತೆ ಮುಂದಿನ ಹಂತಕ್ಕಾಗಿ ಆಗಲೇ ಉತ್ತಮ ದಾಳಿಯನ್ನ ನಡೆಸಿ ಒಂದು ವಿಕೆಟ್ ಅನ್ನ ಕಬಳಿಸಿದ್ರು ಪುನೀತ್. ಸ್ಟ್ರೈಕ್ ಅಲ್ಲಿ ಬುಜ್ಜಿ ಆರ್ ಸಿ ಬಿ ತಂಡ 2 ಓವರ್ ಮುಕ್ತಾಯಕ್ಕೆ 11 ರನ್. ಫುಲ್ ಟಾಸ್ ರೀತಿಯಲ್ಲಿ ಉತ್ತಮವಾಗಿ ಆಡಿದ್ದಾರೆ ಬುಜ್ಜಿ. ಉತ್ತಮ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ದಾರೆ. ಕಾದು ನೋಡಬೇಕು, ಬಹುಶಃ ಅಂಪೈರ್ ಇಂದ ಯಾವುದೇ ಸೂಚನೆ ಇಲ್ಲ, ಹಾಗಾಗಿ 3 ರನ್. ಕ್ವಿಕ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಬೈ ಬೋತ್ ದ ಬ್ಯಾಟ್ಸ್ಮನ್ಸ್ ನವೀನ್ ಅಂಡ್ ಬುಜ್ಜಿ. 3 ರನ್ಗಳನ್ನು ಯಶಸ್ವಿಯಾಗಿ ಪೂರೈಸಿದರು. ಈಗ ತಾನೇ ಪವರ್ ಪ್ಲೇ ಮುಗಿದಿದೆ, ಹಾಗಾಗಿ ಫೀಲ್ಡರ್ಸನ್ನು ಮತ್ತೊಂದು ಉತ್ತಮವಾದಂಥ ಸೇಫ್ ಶಾಟ್ ಸಿಂಗಲ್ ರನ್ ಬೈ ನವೀನ್. 2 ವಿಕೆಟ್ಗಳ ಆರಂಭಿಕ ದಂಡಿಗರನ್ನು ಕಳೆದುಕೊಂಡ ನಂತರ ಆರ್ ಸಿ ಬಿ ತಂಡ ಸ್ವಲ್ಪ ಸ್ಟ್ರೈಕನ್ನು ರೊಟೇಟ್ ಮಾಡ್ತಾ ಸ್ಕೋರನ್ನು ಮುಂದಕ್ಕೆ ಕರೆದುಕೊಂಡು ಹೋಗ್ತಾ ಇದೆ. ಪುನೀತ್ ಮುಂದುವರಿಸ್ತಾ ಇದ್ದಾರೆ ಮತ್ತೊಂದು ಉತ್ತಮವಾದಂಥ ಎಸೆತ, ಮತ್ತೊಂದು ಸಿಂಗಲ್ ಆರ್ ಸಿ ಬಿ ತಂಡಕ್ಕೆ. ಇಬ್ಬರು ಸಹ ಫಾಸ್ಟ್ ಕ್ವಿಕ್ ಸಿಂಗಲ್ಸನ್ನು ತೆಗೆದುಕೊಂಡು ತಂಡದ ಮೊತ್ತವನ್ನು ಮೂವ್ ಮಾಡ್ತಾ ಇದ್ದಾರೆ. ಮತ್ತೊಂದು ಬಾರಿ ಹೊಡೆತಕ್ಕೆ ಪ್ರಯತ್ನ, 1 ರನ್. ಪುನೀತಿಂದ ಉತ್ತಮವಾದಂಥ ಬೌಲಿಂಗ್ ಪ್ರದರ್ಶನ ನಡೀತಾ ಇದೆ. ಮತ್ತೊಂದು ಡಾಟ್ ಬಾಲ್ ಕ್ಷೇತ್ರ ರಕ್ಷಣೆಯಲ್ಲಿ ಗೂಟದ ಹಿಂದೆ ಮುನಿಯಪ್ಪ. ಈಗಾಗಲೇ 300 ಹೆಚ್ಚು ಒಂಡೆಗಳನ್ನು ಆಡಿದ ಅನುಭವ. ಟೆಂಡಲ್ಕರ್ ಕಾಲದಿಂದಲೂ ಆಡ್ತಾ ಇದ್ದಾರೆ. ಟೆಂಡಲ್ಕರ್ ರಿಟೈರ್ಮೆಂಟ್ ಕೊಟ್ಟರು ಸಹ ಮುನಿಯಪ್ಪ ರಿಟೈರ್ಮೆಂಟ್ ಕೊಟ್ಟಿಲ್ಲ. ಮತ್ತೊಂದು ಉತ್ತಮವಾದಂಥ ಎಸೆತ ಪುನೀತ್ರಿಂದ. 3 ಓವರ್ ಮುಕ್ತಾಯಕ್ಕೆ ಆರ್ ಸಿ ಬಿ ತಂಡ 18 ರನ್ 2 ವಿಕೆಟ್ ನಷ್ಟಕ್ಕೆ. ಈಗ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಗಿರೀರ್ ಅವರು. ಬಿ ಪಿ ಪಿ ಎಲ್ ಬೊಮ್ಮಸಂದ್ರ ಪುರಸಭೆ ಪ್ರೀಮಿಯರ್ ಲೀಗ್ 2021
ಪ್ರತಿಷ್ಠಿತ ಪಂದ್ಯಾಕೂಟದ ಮುಖ್ಯ ರುವಾರಿಗಳು ಮತ್ತು ಆಯೋಜಕರಾದಂತಹ ವಿ ಶ್ರೀನಿವಾಸ್ ರೆಡ್ಡಿ ರವರು ಚೇರ್ಮನ್ ಬಿಪಿಪಿಎಲ್ ಅದೇ ರೀತಿ ಗುರುಪ್ರಸಾದ್ ರವರು ವೈಸ್ ಚೇರ್ಮನ್ ಬಿಪಿಪಿಎಲ್ ಮತ್ತೆ ಶಂಕರನ್ ಸೆಕ್ರೆಟರಿ ಶ್ರೀನಿವಾಸ್ ಜಾಯಿಂಟ್ ಸೆಕ್ರೆಟರಿ ಇವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಅದೇ ರೀತಿ ಪ್ರಥಮ ಬಹುಮಾನವನ್ನು ನೀಡಿ ನಮಗೆ ಪ್ರಾಯೋಜಕರನ್ನು ಮಾಡಿದಂಥವರು ಎ ಪ್ರಸಾದ್ ರವರು ಬಿಐಎ ಪ್ರೆಸಿಡೆಂಟ್ ಅದೇ ರೀತಿ ರನ್ನರ್ಸ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇರುವಂಥ ಸಮಸ್ಯೆ ಶೆಟ್ಸ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಇವರೆಲ್ಲರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಅವರ ಜೊತೆಗಾಗಿ ಆಕರ್ಷಕ ಮಾಡಿದ ಟ್ರೋಫೀಸನ್ನು ಎ ವಿ ಚಲಪತಿ ಪುರಸಭೆ ಸದಸ್ಯರು ಬೊಮ್ಮಸಂದರ ನಾಲ್ಕನೇ ಓವರ್ ಆರಂಭಿಕ ದಶತ ಈ ಬಾರಿ ಕಾಟ್ ಬಿಹೈಂಡ್ ಬಹಳ ಶೂತ ಬರಿತಾ ದಶತ ಮತ್ತೊಂದು ಹುದ್ದರಿ ನೆಲಕೊಳ್ಳುತ್ತಾ ಇದೆ ಆರ್ ಸಿ ಬಿನ ಬುಜ್ಜಿ ಬ್ಯಾಕ್ ಟು ಪೆವಿಲಿಯನ್ ನಿರೀಕ್ಷೆ ಹಂತದ ಒಡೆತಗಳು ಈಗ ಆರ್ ಸಿ ಬಿಗೆ ಬರ್ತಾ ಇಲ್ಲ ಈಗ ನಡುಸರದೆ ಆಟಗಾರರು ಅದ್ಯಾವ ರೀತಿ ಪಂದ್ಯಾಟವನ್ನು ಆಡ್ತಾರೆ ಕಾಯ್ದು ನೋಡ್ಬೇಕಾಗ್ತಾ ಇದೆ ಪ್ರವೀಣ್ ಸೇರ್ಪಡೆ ಎರಡನೇ ಚೆಂಡು ಬಹಳ ಶುತ ಮರಿತಾ ಸತ ಈಗ ಪ್ಯಾಡ್ ಮೇಲೆ ಚೆಂಡನ ಪಡ್ಕೊಳ್ತಾ ಇದ್ದಾರೆ ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ ಡಾಟ್ ಬಾಲ್ ಸೇರ್ಪಡೆ ಈ ಬಾರಿ ತಂಡದ ಮೊತ್ತ ಈಗ 18 ಫಾರ್ ಲಾಸ್ ಆಫ್ 3 18ಕ್ಕೆ 3 ಶಾರ್ಟ್ ಆಗಿ ಬಿದ್ದಂತ ಚೆಂಡು ಈ ಬಾರಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಬಹಳ ಶುತ ಮರಿತದು ರಿಟರ್ನ್ ಶೇತ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಮತ್ತೆ ಡಾಟ್ ಬಾಲ್ ಸೇರ್ಪಡೆ 18ಕ್ಕೆ 3 ಈಗ ಪಂದ್ಯಾಟದ ಮೊತ್ತ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ ಗ್ಯಾಲಕ್ಸಿನ ಎಸೆತಕ್ಕೆ ಒಂದಷ್ಟು ಒತ್ತಡವನ್ನು ತಂದುಕೊಳ್ತಾ ಇದೆ ಆರ್ ಸಿ ಬಿ ಈ ಬಾರಿ ಸತ ಚೆಂಡು ಬಹಳ ಶುತ ಮರಿತೊಂದು ಕವರ್ ಡ್ರೈವನ್ನ ಮಾಡಿದ್ರು ಶಾರ್ಟ್ ಕವರ್ಸ್ ವಿಭಾಗದಲ್ಲಿ ರನ್ ಔಟ್ ಆಗುವಂತ ಅವಕಾಶ ತೃತೀಯ ನೇತ್ರ ತಳಪ ಡಿಶನ್ ಈಗ ಬರ್ತಾ ಇದೆ ಡಿಶನ್ ಅದ ಯಾವ ರೀತಿ ಬರ್ತದೆ ಕಾಯ್ದು ನೋಡ್ಬೇಕಾಗ್ತಾ ಇದೆ ನಾಟ್ ಔಟ್ ಅನ್ನುವಂತ ಸೂಚನೆ ಬರ್ತಾ ಇದೆ ಥರ್ಡ್ ಅಂಪೈರ್ ಡಿಸಿಷನ್ ಈಗ ಆರ್ ಸಿ ಬಿಗೆ ಫೇವರ್ ಆಗ್ತಾ ಇದೆ ಓದೋಟದ ಪೂರೈಕೆ ಆಗ್ತಾ ಇದೆ ತಂಡದ ಮೊತ್ತ ಈಗ 19 ಓಟಗಳು 19 ಫಾರ್ ಲಾಸ್ ಆಫ್ 3 19 ಓಟಗಳಿಗೆ ತಲುಪ್ತಾ ಇದೆ ಕೊನೆಯ ಎರಡು ಚೆಂಡುಗಳು ಬಾಕಿ ಉಳಿತಾ ಇದೆ ಈ ಬಾರಿ ಅಸಂತ ಚೆಂಡು ದಾಂಡು ಚೆಂಡಿನ ಸಂಪರ್ಕ ಬರ್ತಾ ಇದೆ ರನ್ ಔಟ್ ಅವಕಾಶ ಈ ಬಾರಿ ಔಟ್ ಅನ್ನುವಂತ ಸೂಚನೆ ಆರ್ ಸಿ ಬಿನ ಮತ್ತೊಂದು ಉದ್ದರಿ ನೆಲಕ್ಕುಳ್ತಾ ಇದೆ ನಾಲ್ಕನೇ ಪತನ
ಫೋರ್ತ್ ವಿಕೆಟ್ ಡೌನ್ ಆರ್ಸಿಬಿ ಈಗ ಒಂದಷ್ಟು ಒತ್ತಡಕ್ಕೆ ಸಿಲುಕ್ತಾ ಇದೆ 19-4 ಅನಾವಶ್ಯಕವಾಗಿ ಓಟ ದಾಖಲಿಸುವಂತ ಪ್ರಯತ್ನ ಚುರುಕಾದಂತ ಶೇತ್ಯ ರಕ್ಷಣೆ ಸಾಕ್ತಾ ಇದೆ ನಾಲ್ಕನೇ ಉದ್ದರಿ ನೆಲಕ್ಕುಳುತ್ತಾ ಇದೆ ಕೊನೆ ಚೆಂಡು ಬಾಕಿ ಉಳಿತಾ ಇದೆ ಆರ್ಸಿಬಿ 19 ಫಾರ್ ಲಾಸ್ ಆಫ್ 4 6 ವಿಕೆಟ್ಸ್ ಇನ್ ಹ್ಯಾಂಡ್ ಈಗ 6 ಉದ್ದರಿಗಳು ಮಾತ್ರ ಬಾಕಿ ಉಳಿತಾ ಇದೆ ಪಾಳ್ಯದಲ್ಲಿ आरसीबी बैट्समैन आदष्टु बेग बरबेकु दयमाडि स्वल्प सहकरिसि समय मीर्ता इदे जर्सी नंबर 17 शरत् एल्लिद्रु नम्म मुख्य वेदिके अंत इमीडियेट्लि बरबेकु अन्नोदागि सूचने बर्ता इदे होसदांडिग चोटु संजय अंकनोळ भागदल्लि जर्सी नंबर 08 ईग सेर्पडेयन्नु कंडुकोळ्ळुत्ता इदे बीपीपीएल 2021र प्रतिष्ठित एलिमिनेटर् वन इदाद नंतर ಈಗ ಫೈನಲ್ಸ್ ಅಲ್ಲ ಪ್ರವೇಶಿಸಂತ ಬಣ್ಣಳ್ಳಿ ರೆನಿಗೇಟ್ಸ್ ಈಗ ಅದನ್ನ ಸೋಲಿಸಂತ ತಂಡ ಡಿಸಿ ಪ್ಯಾಂಥರ್ಸ್ ಈಗಾಗಲೇ ಎಲಿಮಿನೇಟರ್ 2 ಸ್ಥಾನವನ್ನು ಪಡ್ಕೊಳ್ತಾ ಇದೆ ಈಗ ಪಂದ್ಯದಲ್ಲಿ ಜಯಿಸುವಂತ ತಂಡ ಡಿಸಿ ಪ್ಯಾಂಥರ್ಸ್ ಅನ್ನು ಎದುರಿಸ್ತಾರೆ ಎಲಿಮಿನೇಟರ್ 2 ತದಂತರ ಈಗ 21ರ ಬಿಪಿಪಿಎಲ್ ಪಂದ್ಯ ಕೂಡ ಫೈನಲ್ ಪಂದ್ಯಾಟ ಬಣ್ಣಳ್ಳಿ ರೆನಿಗೇಟ್ಸ್ ಅನ್ನು ಯಾವ ತಂಡ ಎದುರಿಸ್ತಾರೆ ಕಾಯ್ದು ನೋಡಬೇಕಾಗ್ತಾ ಇದೆ ಐಪಿಎಲ್ ಮಾದರಿಯ ಪಂದ್ಯಾಟಗಳು ಸಾಕ್ತಾ ಇದೆ ಸಂಜಯ ಯಾನಿ ಚೋಟು ಸೈಕರಿ ಭಾಗದಲ್ಲಿ ಬಾಶುತ ಮೈತಾನ ಸತೈ ಬಾರಿ End of over number 4 now score moves to 19 for loss of 4 wickets end of over number 4 24 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ಳುತ್ತಾ ಇದೆ ಇನ್ನು ಕೂಡ 24 ಚೆಂಡುಗಳು ಬಾಕಿ ಉಳಿತಾ ಇದೆ 24 ಬಾಸ್ ರಿಮೈನಿಂಗ್ ಫ್ರಮ್ ದಿ ಫಸ್ಟ್ ಸೆಷನ್ ಮತ್ತೆ ಮುಂದಿನ ಅಂತಕ್ಕಾಗಿ ಕಿರಣ್ ರೆಡ್ಡಿ ಆರ್ಸಿಬಿ ತಂಡ 4 ಓವರ್ಗಳ ಮುಕ್ತಾಯಕ್ಕೆ 19 ರನ್ ಗಳಿಸಿ ಸ್ವಲ್ಪ ಸಂಕಷ್ಟದ ಸ್ಥಿತಿಯಲ್ಲಿದೆ ಅಂತ ಹೇಳಬಹುದು 5ನೇ ಓವರ್ ಅನ್ನು ಎಸೆಯಲು ಅಶು ಶೆಟ್ಟಿ ಕುಂದಾಪುರದ ಟರ್ಬಿನೇಟರ್ ಸ್ಟ್ರೈಕ್ ಅಲ್ಲಿ ನವೀನ್ ನಾನ್ ಸ್ಟ್ರೈಕ್ ಅಲ್ಲಿ ಸಂಜಯ್ ಅಲಿಯಾಸ್ ಚೋಟು ಈ 4 ಓವರ್ಗಳು ಬಹಳ ನಿರ್ಣಾಯಕವಾಗಿರುತ್ತೆ ಮುಂದಿನ ಅಂತ ಅಶು ತನ್ನ ಮೊದಲನೇ ಎಸೆತದಲ್ಲಿ ಉತ್ತಮವಾದಂತ ಎಸೆತ 1 ರನ್ ಲಾಂಗ್ ಆಫ್ ಕಡೆಗೆ ಚೋಟು ತನ್ನ ಮೊದಲ ಬಾಲ್ ಅನ್ನು ಫೇಸ್ ಮಾಡಲು ಸ್ಟ್ರೈಕ್ ಗೆ ಬದಿರೆ ಅಶು ಇಂದ ಉತ್ತಮವಾದಂತ ಡೆಲಿವರಿ ಯಾವುದೇ ರನ್ ಇಲ್ಲ ಡಾಟ್ ಬಾಲ್ ಪಂದ್ಯ ತುಂಬಾ ಮನೋರಂಜನಾತ್ಮಕವಾಗಿ ಸಾಕ್ತಾ ಇದೆ ಫುಲ್ ಟಾಸ್ ಆಗಿ ಬಂದಂತ ಚೆಂಡನ್ನ ಮಿಗ್ವಿಟ್ ಅಲ್ಲಿ 1 ರನ್ ಚೋಟು ಬ್ಯಾಟ್ ಇದ್ದ ಆಶು ಉತ್ತಮವಾದಂತ ದಾಳಿಯನ್ನ ಮುಂದುವರಿಸ್ತಾ ಇದ್ದಾರೆ ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ಗ್ಯಾಲಕ್ಸಿ ತಂಡ ಮೇಲುಗೈಯನ್ನ ಸಾಧಿಸಿದೆ ಪಂದ್ಯದಲ್ಲಿ ಮತ್ತೊಂದು ಉತ್ತಮವಾದಂತ ಬಾಲ್ ಬಾರಿ ಓಡತಕ್ಕೆ ಅವಕಾಶ ಮಾಡ್ಕೊಳ್ತಾ ಇಲ್ಲ ಗ್ಯಾಲಕ್ಸಿ ತಂಡ ಬಾರಿ ಅನುಭವಿ ಬೌಲರ್ ಆಶು ಆರ್ಸಿಬಿ ತನ್ನ 4 ವಿಕೆಟ್ಗಳನ್ನು ಕಳ್ಕೊಂಡಿದೆ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣದ ಬದಲಾವಣೆ ನಡೀತಾ ಇದೆ ಕ್ಯಾಚ್ ಆಗುವ ಸಾಧ್ಯತೆ ಉತ್ತಮವಾದಂತಹ ಕ್ಯಾಚ್ ಸುರೇಶ್ ಅವರಿಂದ ಆಶು ತನ್ನ ಮೊದಲ ವಿಕೆಟ್ ಅನ್ನು ಕಬಳಿಸಿದ್ದಾರೆ ಚೋಟು ಯಾವುದೇ ಡ್ಯಾಮೇಜ್ ಮಾಡದೆ ಸಂಜಯ್ ಅಲಿಯಾಸ್ ಚೋಟು ನಿರ್ಗಮಿಸ್ತಾ ಇದ್ದಾರೆ
ಅವರ ಸ್ಥಾನವನ್ನ ತುಂಬಲು ಮಂಜು ಅರಿಯಾಸ್ ಚೇಳೂರ್ ಮಂಜು ಅಂಕನದ ಒಳಗೆ ಅವರಿಗೆ ಮತ್ತೊಂದು ನಿಕ್ ನೇಮ್ ಇದೆ ಕೊರಟ ಅಂತ ನಾನ್ ಸೈಕರಿಂಡಲ್ಲಿ ಮಂಜು ಜೆಸ್ಸಿ ನಂಬರ್ 333 ಬಹುಶಃ ಗೇಲ್ ಫ್ಯಾನ್ ಇರಬೇಕು ಸೈಕರಲ್ಲಿ ನವೀನ್ ಉತ್ತಮವಾದಂತಹ ಗ್ರೌಂಡ್ ಶಾಟ್ ನವೀನ್ ರಿಂದ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲ ಅಜಿತ್ ಇಂದ 4 ರನ್ಗಳು ಉತ್ತಮವಾದಂತಹ ಶಾಟ್ ನವೀನ್ ಇಂದ ಐದು ಓವರ್ಗಳ ಮುಕ್ತಾಯ 24 ರನ್ 26 ಕ್ಷಮೆ ಇರಲಿ 26 ರನ್ 5 ವಿಕೆಟ್ಗಳ ನಷ್ಟಕ್ಕೆ ಮುಂದಿನ ಅವಧಿ ನಮ್ಮ ಹರ್ಷ ಭೋಗ್ಲೆ ಕ್ಯಾತಿಯ ಗಿರಿರ್ ಅವರಿಂದ ಧನ್ಯವಾದಗಳು ಕಿರಣ್ ಅವರೇ ಎಂಡ್ ಆಫ್ ಓವರ್ ನಂಬರ್ 5 26 ಫಾರ್ ಲಾಸ್ ಆಫ್ 5 ವಿಕೆಟ್ಸ್ 26 ಕ್ಕೆ 5 ಹುದ್ದರಿ ಅರ್ಧಾಂಶ ಹುದ್ದರಿಗಳಾಗಲೇ ನೆಲಕೊಳ್ಳುತ್ತಾ ಇದೆ ಇನ್ನು ಕೂಡ 18 ಚೆಂಡುಗಳು ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ಅಲ್ಲಿ ಫಸ್ಟ್ ಸೆಷನ್ ಅಲ್ಲಿ 18 ಬಾಲ್ಸ್ ರಿಮೈನಿಂಗ್ ನೌ ಅಜಿತ್ ಶೆಟ್ಟಿ ಎಸ್ಕಾರ್ ಕೆ ವಿಭಾಗದಲ್ಲಿ ಸ್ಟ್ರೈಕರ್ ಅಲ್ಲಿ ಮಂಜು ನಾ ಸ್ಟ್ರೈಕರ್ ಅಲ್ಲಿ ನವೀನ್ ಎಸ್ಕಾರ್ ಕೆ ವಿಭಾಗದಲ್ಲಿ ಅಜಿತ್ ಶೆಟ್ಟಿ ಎಸ್ಕಾರ್ ಕೆ ವಿಭಾಗದಲ್ಲಿ ಅಜಿತ್ ಅಸದ ಚೆಂಡು ದಿಲ್ ಸ್ಕೂಪ್ ಶಾಟ್ ಮಾಡುವಂತ ಪ್ರಯತ್ನ ಈಗ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಬಾಶುತ ಮರಿತಂತ ಸತ ನೆಗತವನ್ನು ಕಂಡುಕೊಳ್ತಾ ಇದೆ ಅಜಿತ್ ಶೆಟ್ಟಿ ಶಾಟ್ ಆಗಿ ಬಿದ್ದಂತ ಚೆಂಡು ಒಂದಷ್ಟು ನೆಗತವನ್ನು ಕಂಡುಕೊಳ್ತಾ ಇದೆ ಲೆಕ್ಕಾಚಾರದ ಹೊಡೆತ ದಾಖಲಿಸಿದ ಪ್ರಯತ್ನ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಮತ್ತ ಅಜಿತ್ ಬಾಲ ಶುತ ಮರಿತಂತ ಹೊಡೆತ ಬೌಲರ್ಸ್ ಬ್ಯಾಕ್ ಡ್ರೈವ್ ಈ ಬಾರಿ ಅಲಾಂಗ್ ದ ಕಾರ್ಪೆಟ್ ಶಾಟ್ ಅನ್ನು ದಾಖಲಿಸಿದ್ರು ಲಾಂಗ್ ಆನ್ ಅಲ್ಲಿ ಈಗ ಒಂದೊಡೆ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಗ್ಯಾಲಕ್ಸಿ 11 ಕ್ಷೇತ್ರ ರಕ್ಷಣೆ ಒಂದಷ್ಟು ಭದ್ರಪಡಿಸ್ತಾ ಇದೆ 27 ಓಟಗಳಿಗೆ ತಲುಪ್ತಾ ಇದೆ 27 ಫಾರ್ ಲಾಸ್ ಆಫ್ 5 ಆರನೇ ಓವರ್ ನ ಚಾಲ್ತಿಯಲ್ಲಿ ನವೀನ್ ಸ್ಟ್ರೈಕರ್ ಈ ಭಾಗದಲ್ಲಿ ಮತ್ತೆ ಅಜಿತ್ ಶೆಟ್ಟಿ ದೂರದ ಕರಾವಳಿ ಪ್ರದೇಶದ ಸತಗಾರ ಮತ್ತೆ ಈಗ ಅಜಿತ್ ಶೆಟ್ಟಿ ಸಂದಚಿಡು ಬಾಶುತ ಮತ್ತೆ ಸತ ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ ವಿಕ್ಕಿ ಹಾಟ್ ಟೆನಿಸ್ ಬಾಲ್ ಅನ್ನು ಬಳಕೆ ಮಾಡಿಕೊಂಡು ಈ ಒಂದು ಟೂರ್ನಮೆಂಟ್ ಸಾಕ್ತಾ ಇದೆ ಬೊಮ್ಮಸಂದರ ಪುರಸಭೆ ಪ್ರೀಮಿಯರ್ ಲೀಗ್ 2021 ಪ್ರತಿಷ್ಠಿತ ಶ್ರೀಮಂತಿಕೆಯ ಪಂದ್ಯಾಟ ಸಾಕ್ತಾ ಇದೆ ಅಜಿತ್ ಶೆಟ್ಟಿ ಸಂದ ಚೆಂಡು ಬಾಶುತ್ತಮೆತ್ತದ ಹೊಡೆತ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ದಂತ ಚೆಂಡು ಈಗ ಬಾಳ ಶೂತ ಮರಿತಂತ ಕ್ಯಾಚ್ ಸುರೇಶ್ ಪಡ್ಕೊಂಡ್ರು ಜರ್ಸಿ ನಂಬರ್ 8 ಗ್ಯಾಲಕ್ಸಿ 11 ಆರ್ಸಿಬಿ ನ ಮತ್ತೊಂದು ಉದ್ದರಿ ನೆಲಕೊಳ್ಳುತ್ತಾ ಇದೆ ಕುತೂಹಲಕಾರಿ ಪಂದ್ಯಾಟ ಸಾಕ್ತಾ ಇದೆ ಎರಡು ಬಲಿಷ ತಂಡಗಳ ನಡುವೆ ಕಾಲಗ ಸಾಕ್ತಾ ಇದೆ ಆರ್ಸಿಬಿ ಆರನೇ ಪತನವನ್ನು ಕಂಡುಕೊಳ್ತಾ ಇದೆ ಮುಂದಿನ ಆಟಗಾರನ ಸೇರ್ಪಡೆ ಆರ್ಸಿಬಿ ರಾಯಲ್ ಚಾಲೆಂಜರ್ಸ್ ಬೊಮ್ಮಸಂದ್ರದ ಮತ್ತೋರ್ವ ದಾಂಡಿಗ ಟೈಲೆಂಡರ್ ಆಗಿ ಅನಿಲ್ ಕುಮಾರ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಮತ್ತೆ ಶೆಟ್ಟಿ ಅಸಂತ ಚೆಂಡು ಬಾ ಶೂತ ಮರಿತ ನೋಡತ್ತ ಈ ಬಾರಿ ಗ್ರೌಂಡ್ ಶಾಟ್ ಲಾಂಗಾನ್ ವಿಭಾಗದಲ್ಲಿ ವೈಡಿಶ್ ಲಾಂಗಾನ್ ವಿಭಾಗದಲ್ಲಿ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಸಾಕ್ತಾ ಇದೆ ಒಂದೊಡೆದ ಪೂರೈಕೆ ಇದುವರೆಗೆ ಕೂಡ ಕೇವಲ 2 ಓಟಗಳಿಗೆ ಮಾತ್ರ ಅಜಿತ್ ಶೆಟ್ಟಿ ಅವಕಾಶವನ್ನು ಮಾಡಿಕೊಟ್ರು ಒಂದು ಪ್ರಾಮುಖ್ಯ ವಿಕೆಟ್ ಅನ್ನು ಉರುಳಿಸಿದಂತ ಎಸೆತಗಾರ ಅಜಿತ್ ಶೆಟ್ಟಿ ಸ್ಕೋರ್ ಮುಸ್ಟು 28 ಫಾರ್ ಲಾಸ್ ಆಫ್ 6 ವಿಕೆಟ್ಸ್ ಸ್ಟ್ರೈಕರ್ ವಿಭಾಗದಲ್ಲಿ ಈಗ ಎಡಗೈ ದಾಂಡಿಗನ ಸೇರ್ಪಡೆ ಅನಿಲ್ ಮತ್ತೆ ಶೆಟ್ಟಿ ಸಂತ ಚೆಂಡು ಸತ ಮುಕ್ತಾಯ ಸಂಖ್ಯೆ
Aru, end of over number six. Now score moves to 28 for loss of six. Hello, hello. Aru over muktayakke RCB tanda 28. Strike alli idare Manju alias Chelur Manju. ನನ್ನ ಸೈಕಲ್ಲಿ ಅನಿಲ್ ಆರು ಓವರ್ಗಳು ಮುಕ್ತಾಯವಾದರೂ ಸಹ ಇದುವರೆಗೂ ಯಾವುದೇ ಒಂದು ಸಿಕ್ಸರ್ ಹೊಡೆಯುವ ಅವಕಾಶ ಮಾಡಿಕೊಟ್ಟಿಲ್ಲ ಗ್ಯಾಲಕ್ಸಿ ತಂಡ. ತುಂಬ ಟೈಟ್ ಬೌಲಿಂಗ್ ಅನ್ನು ಪ್ರದರ್ಶಿಸ್ತಾ ಇದೆ. ಏಳನೇ ಓವರ್ ಎಸೆಯಲು ಅಶು ದ ಕುಂದಾಪುರ್ ಟರ್ಮಿನೇಟರ್. ಯಾವುದೇ ಭಾರಿ ಹೊಡೆತಕ್ಕೆ ಅವಕಾಶ ಮಾಡಿಕೊಡದೆ ಮತ್ತೊಂದು ಸಿಂಗಲ್. ಇದೀಗ ಸ್ಟ್ರೈಕಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅನಿಲ್ ಸಿಂಗ್. ಭಾರಿ ಹೊಡೆತಕ್ಕೆ ಪ್ರಯತ್ನ, ಯಾವುದೇ ಕಾಂಟ್ಯಾಕ್ಟ್ ಇಲ್ಲ. ಮತ್ತೊಂದು ಡಾಟ್ ಬಾಲ್. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ಅಶೂರಿಂದ. ಕೀಪರಿಂದ ಬಹುಶಃ ಮನವಿಯನ್ನು ಕೇಳ್ತಾ ಇದ್ದಾರೆ. ಉತ್ತಮವಾಗಿ ಬೌಲಿಂಗ್ ಪ್ರದರ್ಶಿಸ್ತಾ ಇದೆ ಗ್ಯಾಲಕ್ಸಿ ತಂಡ. ಗ್ರೌಂಡಲ್ಲಿ ಗ್ರೌಂಡ್ ಶಾಟ್ ಅನಿಲ್ರಿಂದ ಒಂದು ರನ್ ಆಗುವ ಸಾಧ್ಯತೆ. ಒಂದು ರನ್ ಈಸಿಯಾಗಿ ಪೂರೈಸಿದ್ದಾರೆ. ಯಾವುದೇ ರೀತಿಯಾದಂಥ ಭಾರಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಗ್ಯಾಲಕ್ಸಿ ತಂಡ. ತುಂಬ ಶಿಸ್ತಿನ ದಾಳಿಯನ್ನು ಪ್ರದರ್ಶಿಸ್ತಾ ಇದೆ. ಎಲ್ಲ ಬೌಲರ್ಗಳು ಸಹ ತುಂಬ ಶಿಸ್ತಿನಿಂದ ಪ್ರದರ್ಶಿಸ್ತಾ ಇದ್ದಾರೆ. ಸ್ವಿಚ್ ಹಿಟ್ಗಾಗಿ ಮತ್ತೆ ಡಾಟ್ ಬಾಲ್. ಚೇಳೂರು ಮಂಜುವಿಂದ ಮತ್ತೊಂದು ಸ್ವಿಚ್ ಹಿಟ್ಗೆ ಪ್ರಯತ್ನ, ಆದರೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲದೆ ಮತ್ತೊಂದು ಡಾಟ್ ಬಾಲ್. ಜರ್ಸಿ ನಂಬರ್ 333 ಖ್ಯಾತಿಯ ಮಂಜು, ಬಹಳ ಸಾಮರ್ಥ್ಯ ಉಳ್ಳಂಥ ಬ್ಯಾಟ್ಸ್ಮನ್ ಮಂಜು. ಕ್ಯಾಚ್ ಆಗುವ ಸಾಧ್ಯತೆ ಇಲ್ಲ. ಲಾಂಗನ್ ಕಡೆಗೆ ಒಂದು ರನ್ ಪೂರೈಸಿದ್ದಾರೆ. ಎರಡನೇ ರನ್ಗೆ ಅವಕಾಶವಿಲ್ಲ. ಒಂದು ರನ್ ಸೇರ್ಪಡೆ ಆರ್ಸಿಬಿ ತಂಡಕ್ಕೆ. ಮತ್ತೆ ಅದೇ ರೀತಿಯಾದ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ ಗ್ಯಾಲಕ್ಸಿ ತಂಡ. ಲೆಫ್ಟ್ ಆ್ಯಂಡ್ ರೈಟ್ ಕಾಂಬಿನೇಷನ್ ಇದ್ದರೂ ಸಹ ಭಾರಿ ಹೊಡೆತ ಅನಿಲ್ರಿಂದ ಕ್ಯಾಚ್ ಆಗುವ ಸಾಧ್ಯತೆ. ಕ್ಯಾಚ್ ಟೇಕನ್ ಬೈ ಅಜಿತ್. ಮತ್ತೊಂದು ವಿಕೆಟನ್ನು ಕಳ್ಕೊಂಡಿದೆ ಆರ್ಸಿಬಿ ತಂಡ. ಸ್ವಲ್ಪ ಮಟ್ಟಿಗೆ ಮತ್ತಷ್ಟು ಸಂಕಟಕ್ಕೆ ಸಿಲುಕಿದೆ ಆರ್ಸಿಬಿ ತಂಡ. ತನ್ನ ಆಲ್ಮೋಸ್ಟ್ ತನ್ನ ದಾಂಡಿಗರನ್ನು ಕಳ್ಕೊಂಡಿದೆ. 31 ಏಳು ಓವರ್ ಮುಕ್ತಾಯಕ್ಕೆ 31 ರನ್ 7 ವಿಕೆಟ್ಗಳನ್ನು ಕಳ್ಕೊಂಡಿದೆ ಆರ್ಸಿಬಿ ತಂಡ. ಕೊನೆಯ ಓವರ್ ಬಾಕಿ ಇದೆ. ಕೊನೆಯ ಓವರ್ನ ವೀಕ್ಷಣೆ ವಿವರಣೆಯನ್ನು ನೀಡಲು ನಮ್ಮ ಮುಂದಿದ್ದಾರೆ ಗಿರೀರ್ ಅವರು. ಎಂಟನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮತ್ತೆ ಮುಂದುವರಿಕೆ ಎಲ್ಲ ಕಂಡುಕೊಳ್ತಾ ಇದೆ. ತಡೆದ ಮೊತ್ತ ಈಗ 32 ಔಟ್ಗಳಿಗೆ ತಲುಪ್ತಾ ಇದೆ. ಫೈವ್ ಬಾಲ್ಸ್ ಆರ್ ರಿಮೈನಿಂಗ್. ಅಜಿತ್ ಶೆಟ್ಟಿ ಫ್ರಮ್ ಕುಂದಾಪುರ್ ಎಸ್ಕಾರ್ಕೆ ವಿಭಾಗದಲ್ಲಿ. ಮತ್ತೆ ಅಜಿತ್
ಅಜಿತ್ ಬರೆಸ ಅಂತ ಚೆಂಡು ಸ್ಟೆಪ್ ಔಟ್ ಅನ್ನು ಮಾಡಿದ ಬಾಶುತ ಬರಿತ ಅಂತ ಹೊಡೆತ ಡಿ ಬ್ಯಾಕ್ ಸಾಕ ಅವಶ್ಯವಾಗಿದೆ ಒಂದು ಹೊಡೆತ ಸೇರ್ಪಡೆ ಎರಡನೇ ಓಟದ ಪ್ರಯತ್ನ ಪೂರೈಕೆಯು ಕೂಡ ಬಾಶುತ ಮರಿತ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಅನ್ನು ಆರ್ ಸಿ ಬಿ ದಾಖಲಿಸ್ತಾ ಇದೆ ತಡೆದ ಮೊತ್ತ 34 ಓಟಗಳು 34 ಫಾರ್ ಲಾಸ್ ಆಫ್ 7 ವಿಕೆಟ್ಸ್ ಏಳನೇ ಪತನವನ್ನು ಕಂಡುಕೊಳ್ತಾ ಇದೆ ಮೂರು ಉದ್ದರಿಗಳು ಇನ್ನೂ ಕೂಡ ಪಾಳೆಯದಲ್ಲಿ ಭದ್ರವಾಗ್ತಾ ಇದೆ ಫೋರ್ ಬಾಲ್ಸ್ ಆರ್ ರಿಮೈನಿಂಗ್ ನಾವ್ ಲಾಸ್ಟ್ ಫೋರ್ ಡಿಲಿವರೀಸ್ ದ ಫಸ್ಟ್ ಸೆಷನ್ ಮತ್ತು ಕುತೂಹಲಕಾರಿ ನಿರೀಕ್ಷಿತ ಪಂದ್ಯ ಈಗ ಏಕಪಕ್ಷ ಆಗಿ ಸಾಗುವಂತ ಎಲ್ಲ ಲಕ್ಷಣಗಳನ್ನು ತೋರ್ಪಡಿಸ್ತಾ ಇದೆ ಒಂದಿನಿಂದ ಎರಡು ಸಿಕ್ಸರ್ ಅವಶ್ಯಕತೆ ಆರ್ ಸಿ ಬಿ ಒಂದಿನಿಂದ ಎರಡು ಡಾಟ್ ಬಾಲ್ಗಳು ಆಶಾದಾಯಕ ಅಂಶ ಮಚ್ಚ ಅಜಿತ್ ಚೆಸ್ತಂತ ಚೆಂಡು ಬಾಳ ಶುತ್ತ ಮರಿತ ಒಂದು ಹೊಡೆತ ಒಂದೊಡೆದ ಪೂರೈಕೆ ಎಲ್ಲ ಮಾಡಿಕೊಂಡ್ರು ಡೀಪ್ ಸ್ಕೋರ್ ಲೆಗ್ ವಿಭಾಗದಲ್ಲಿ ತಂಡದ ಮೊತ್ತ 35 ಓಟಗಳಿಗೆ ತಲುಪ್ತಾ ಇದೆ ಕನಿಷ್ಠ ಮೊತ್ತದ ಕಾಳಗ ಈಗ ಅಂಕನೋಳ ಭಾಗದಲ್ಲಿ ಮತ್ತೆ ಶೆಟ್ಟಿ ಬಾಳ ಶುತ ಮರಿತ ಹೊಡೆತಾ ಇದ್ದಾರೆ ಸಂತ ಚೆಂಡು ಲಾಂಗ್ ಆಫ್ ವಿಭಾಗದಲ್ಲಿ ಸುಲಭದ ಕ್ಯಾಚ್ ಅನ್ನ ಪಡ್ಕೊಂಡ್ರು ಗ್ಯಾಲಕ್ಸಿ ಅಜಿತ್ ಶೆಟ್ಟಿ ಈಗ ಮತ್ತೊಂದು ವಿಕೆಟ್ ಅನ್ನ ಉರುಳಿಸ್ತಾ ಇದ್ದಾನೆ ಆರ್ ಸಿ ಬಿ ನ ಎಂಟನೇ ಪತನ 8 ವಿಕೆಟ್ ಡೌನ್ ಹುದರಿ ಆಘಾತ ಸಂಭವಿಸ್ತಾ ಇದೆ ನಮ್ಮೊಂದು ಯಶಸ್ವಿ ಪಂದ್ಯ ಕೂಟ ಬೊಮ್ಮಸಂದರಪುರ ಸಭೆ ಪ್ರೀಮಿಯರ್ ಲೀಗ್ 2021 ಮುಖ್ಯ ರೂವಾರಿಗಳು ವಿ ಶ್ರೀನಿವಾಸ್ ರೆಡ್ಡಿ ರವರು ಚೇರ್ಮನ್ ಬಿಪಿಪಿಎಲ್ ಗುರುಪ್ರಸಾದ್ ವೈಸ್ ಚೇರ್ಮನ್ ಬಿಪಿಪಿಎಲ್ ಶಂಕರನ್ ಸೆಕ್ರೆಟರಿ ಶ್ರೀನಿವಾಸ್ ಜಾಯಿಂಟ್ ಸೆಕ್ರೆಟರಿ ಅವರ ಗೌರವ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಜಂಟಿಯಾಗಿ ಯಶಸ್ವಿ ಕ್ರೀಡಾಕೂಟ ಶ್ರೀಮಂತಿಕೆ ಪಂದ್ಯಾಕೂಟ ಈಗ ಬಿಪಿಪಿಎಲ್ ಎನ್ನುವಂತ ರೂಪದಲ್ಲಿ ಸಾಗ್ತಾ ಇದೆ ಇವತ್ತು ಅಂತಿಮ ದಿನ ಫೈನಲ್ ಪಂದ್ಯಾಟ ಇವತ್ತು ನಿರೀಕ್ಷಣೆಯಲ್ಲಿ ಇದೆ ಮಚ್ಚ ಶೆಟ್ಟಿ ಶೆಟ್ಟಿ ಸಂದ ಚೆಂಡು ಬಾಯಿ ಶುತ ಮರಿತ ಶೇತ ರಕ್ಷಣೆ ಬೋಲಾ ಸ್ಪ್ಯಾಕ್ ಟ್ರಾಕ್ ಬಾರಿ ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ ಮತ್ತೆ ಡಾಲ್ ಬಾಲ್ ಸೇರ್ಪಡೆ ತರ್ಟಿ ಫೈವ್ ಲಾಸ್ಟ್ ಬಾಲ್ ರಿಮೈನಿಂಗ್ ನೌ ಶೆಟ್ಟಿ ಎಸ್ ಅಂತ ಚೆಂಡು ಗತಿ ಪರಿವರ್ತನೆ ಸೋವಾ ಡಿಲವರಿ ಓಟಗಳಿಗೆ ಅವಕಾಶ ಬರ್ತಲ್ಲ ಯಶಸ್ವಿ ಓವರ್ ಪೂರೈಕೆ ಎಲ್ಲ ಮಾಡಿದ್ರು 36 ಓಟದ ಟಾರ್ಗೆಟ್ ಈಗ ಗ್ಯಾಲಕ್ಸಿ 11 ಗೆ ಎಂಡ್ ಆಫ್ ಓವರ್ ನಂಬರ್ 8 ಸ್ಕೋರ್ ಮುಸ್ಸು 36 ಫಾರ್ ಲಾಸ್ ಆಫ್ 35 ಫಾರ್ ಲಾಸ್ ಆಫ್ 8 ವಿಕೆಟ್ಸ್ 36 ಇಸ್ ದ ಟಾರ್ಗೆಟ್ ಆದಷ್ಟು ಬೇಗ ಆರ್ ಸಿ ಬಿ ಶೇತ್ ರಕ್ಷಣೆ ಫೀಲ್ಡ್ ಸೆಟ್ ಮಾಡ್ಬೇಕೆನ್ನೋದ ಕೇಳ್ಕೊಳ್ತಾ ಇದ್ದೇವೆ ಗ್ಯಾಲಕ್ಸಿ 11 ಆರಂಭಿಕ ಆಟಗಾರರು ಓಪನ್ ಆಸ್ ಬಿ ರೆಡಿ ಅದೇ ರೀತಿ ನಮ್ಮ ಈ ಒಂದು ಯಶಸ್ವಿ ಪಂದ್ಯದ ದಾನಿಗಳು ಪ್ರಾಯೋಜಕರಾದಂತಹ ಎ ಪ್ರಸಾದ್ ರವರು ಬಿ ಐ ಎ ಪ್ರೆಸಿಡೆಂಟ್ ಪ್ರಥಮ ಸ್ಥಾನೀಯ ಬಹುಮಾನ ನೀಡಿದಂಥವರು ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ಮತ್ತು ಶೆಡ್ಸ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅವರ ಆಶ್ರಯದಲ್ಲಿ ಅವರ ಪ್ರಾಯೋಜಕತ್ವದಲ್ಲಿ ರನ್ನಸ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಮತ್ತು ಎ ವಿ ಚಲಪತಿರವರು ಪುರಸಭೆ ಸದಸ್ಯರು ಬೊಮ್ಮಸಂದ್ರ ಪರಿಸರ ಅವರು ಸಹ ನಮಗೆ ಈ ಒಂದು ಯಶಸ್ವಿ ಪಂದ್ಯಾಟಕ್ಕಾಗಿ ಎರಡು ಆಕರ್ಷಕ ಮಟ್ಟದ ಟ್ರೋಫಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಅವರಿಗೂ ಸಹ ನಾವು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದಾವೆ ಏಳು ತಂಡಗಳಿಗಾಗಲೇ ಭಾಗವಹಿಸಿದಂಥ ಈ ಒಂದು ಮಹಾ ಹೋರಾಟದ ಕಾಳಗ ಬಿ ಪಿ ಪಿ ಎಲ್ ಎನ್ನುವಂಥ ರೂಪದಲ್ಲಿ
ತಂಡ ಎರಡನೇ ಓವರ್ ಈಗ ಪ್ರಾರಂಭ ಎರಡನೇ ಓವರ್ ಅನ್ನ ವೀಕ್ಷಣೆ ವಿವರಣೆಯನ್ನು ನೀಡಲು ನಮ್ಮ ಮುಂದಿದ್ದಾರೆ ಗಿರಿರ್ ಅವರು ದಶಕದ ಸಾಧನೆಯನ್ನು ಕಂಡುಕೊಳ್ತಾ ಇದೆ ಹತ್ತಕ್ಕೆ ನೋಲಾಸ್ ಎರಡನೇ ಓವರ್ ಆರಂಭಿಕ ದಶಕದ ಶಾಟ್ ಆಗಿ ಬಿದ್ದಂತ ಚೆಂಡು ಈಗ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಉತ್ತಮ ರೀತಿಯ ಒಂದು ಶೇತ ರಕ್ಷಣೆ ಸಾಕ್ತಾ ಇದೆ ಎರಡನೇ ಓವರ್ನ ಆರಂಭಿಕ ಸೆತ ಡಾಟ್ ಬಾಲ್ 10 ವಿತೌಟ್ ಲಾಸ್ ಮಹೇಶ್ ಬಾಬು ಎಸ್ಕಾರ್ ಕೆ ವಿಭಾಗದಲ್ಲಿ ಶಾಟ್ ಆಗಿ ಬಿದ್ದಂತ ಚೆಂಡು ಸ್ಲೈಸ್ ಮಾಡುವಂತ ಪ್ರಯತ್ನ ಈ ಬಾರಿ ಮತ್ತೆ ದಾಂಡು ಚೆಂಡಿನ ಸಂಪರ್ಕ ಬರ್ತಾ ಇಲ್ಲ ಮತ್ತೆ ಡಾಟ್ ಬಾಸ್ ಏರ್ಪಡೆಯನ್ನು ಕಂಡುಕೊಳ್ತಾ ಇದೆ 36 ಓಟದ ಟಾರ್ಗೆಟ್ ಈಗ 10 ಓಟಗಳು ಅಂಕ್ಯಾಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಕೇವಲ 26 ಓಟದ ಅವಶ್ಯಕತೆ 26 ರನ್ಸ್ ರಿಕ್ವೈರ್ಡ್ 10 ಹುದ್ದಾರಿಗಳು ಇನ್ನೂ ಕೂಡ ಪಾಳೆಯದಲ್ಲಿ ಭದ್ರವಾಗ್ತಾ ಇದೆ ಈ ಬಾರಿ ಸತತ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಸತತ ಮೂರನೇ ಚುಕ್ಕಿಯ ಸತ ಅಂಕ್ಯಾಂಶ ಪಟ್ಟಿಯನ್ನು ದಾಖಲಿಸಿಕೊಳ್ತಾ ಇದೆ ಮಹೇಶ್ ಬಾಬುವಿನ ಮಾಂತ್ರಿಕ ಎಸೆತಗಳು ಒಂದಷ್ಟು ಪಂದ್ಯಾಟದ ಮೇಲೆ ಒತ್ತಡ ಪರಿಣಾಮ ಬೀರ್ತಾ ಇದೆ ಮತ್ತೆ ಬಾರಿ ಎಸೆತ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ನಾಲ್ಕನೇ ಡಾಟ್ ಬಾಸ್ ಏರ್ಪಡೆಯನ್ನು ಕಂಡುಕೊಳ್ತಾ ಇದೆ ಮತ್ತೆ ಮಹೇಶ್ ಐದನೇ ಬಾರಿಗೆ ಐದನೇ ಚೆಂಡು ಪ್ಯಾಡ್ ಮೇಲೆ ಪಡ್ಕೊಳ್ತಾ ಇದ್ದಾರೆ ಐದನೇ ಡಾಟ್ ಬಾಲ್ ಕೂಡ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ಕೊನೆಯ ಚೆಂಡು ಈಗ ದಾಖಲಿಸಬೇಕಾಗ್ತಾ ಇದೆ ಲಾಸ್ಟ್ ಬಾಲ್ ರಿಮೈನಿಂಗ್ ನೌ ಪಂದ್ಯಾಟದ ಮೇಲೆ ಹಿಡಿತ ತರುವಂತ ಎಲ್ಲ ಪ್ರಯತ್ನ ಯಶಸ್ಸನ್ನು ಕಂಡುಕೊಳ್ತಾ ಇದ್ದ ಮಹೇಶ್ ತಕ್ಕೆಗೆ ಮತ್ತೊಂದು ಡಾಟ್ ಬಾಲ್ ಈಗ ಕೊನೆಯ ದಿನದ ಆರಂಭಿಕ ಮೇಡನ್ ಓವರ್ ದಾಖಲಾಗ್ತದೆ ಈ ಬಾರಿ ಎಸೆತ ಚೆಂಡು ಬಾಳು ಶುದ್ಧ ಮರಿತಾದ ಹೊಡೆತ ತನ್ಮೂಲಕವಾಗಿ ಡೀಪ್ ಎಕ್ಸ್ಟ್ರಾ ಕವಾಸ್ ಮತ್ತು ಲಾಂಗ್ ಆಫ್ ನಡುವಣದಲ್ಲಿ ತನ್ಮೂಲಕ ಬೌಂಡ್ರಿ ನಾಲ್ಕೋಟದ ಸೇರ್ಪಡೆ ತಂಡದ ಮೊತ್ತ 14ಕ್ಕೆ ನೋ ಲಾಸ್ ಎಂಡ್ ಆಫ್ ಓವರ್ ನಂಬರ್ 2 22 ಓಟದ ಅವಶ್ಯಕತೆ 22 runs required from 36 balls remaining now. ಲೆಕ್ಕಾಚಾರ ಎಸೆತ ಪ್ರತಿಯೊಂದಕ್ಕೂ ಕೂಡ ಒಂದೋಟ ದಾಖಲಿಸಿದ್ರೆ ಸುಲಭದ ಜಯದ ಹಾದಿಯನ್ನು ಕಂಡುಕೊಳ್ಳುವಂತ ತಂಡ ಗ್ಯಾಲಕ್ಸಿ 11 ಲೆಕ್ಕಾಚಾರ ತಪ್ಪಿದ್ರೆ ಈಗ ಕ್ವಾಲಿಫೈಯರ್ 2ಗೆ ಲಗ್ಗೆ ಇಡ್ತದ ಆರ್ಸಿಬಿ ಮತ್ತೆ ಮುಂದಿನ ಹಂತಕ್ಕಾಗಿ ಕಿರಣ್ ರವರು ಕನ್ನಡ ವೀಕ್ಷಣೆ ವಿವರಣೆಗಾಗಿ ಸಂಜಯ್ ತನ್ನ ಸೆಕೆಂಡ್ ಸ್ಪೆಲ್ ಅನ್ನ ಬೌಲ್ ಮಾಡಲು ಬಂದಿದ್ದಾರೆ ಮೂರನೇ ಓವರ್ನ ಮೊದಲ ಎಸೆತ ಲವಂಡ್ರ ಅವರಿಗೆ ಆರ್ಸಿಬಿ ತಂಡದ ಮೊತ್ತ 14 ರನ್ ಸಾರಿ ಗ್ಯಾಲಕ್ಸಿ 11 ತಂಡದ ಮೊತ್ತ 14 ರನ್ ವೈಡ್ ಅಕ್ರಮ ಎಸೆತ ಲೆಗ್ ಸೈಡ್ ಕಡೆಗೆ ಮೊದಲ ಎಕ್ಸ್ಟ್ರಾ ಮತ್ತೊಂದು ಉತ್ತಮವಾದಂಥ ಬಾಲ್ ಡಾಟ್ ಬಾಲ್ ನೇರವಾಗಿ ಬೌಲರ್ ಕೈಗೆ ಚೆಂಡು ಅದರಿಂದ ರನ್ಗಳು ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಗ್ಯಾಲಕ್ಸಿ ತಂಡ ಮತ್ತೊಂದು ವೈಡ್ ಕೊಂಚ ಮಟ್ಟಿಗೆ ಗಲಿಬಿಲಿಗೊಂಡಂಥ ವಿಕೆಟ್ ಕೀಪರ್ ಮತ್ತೊಂದು ಎಕ್ಸ್ಟ್ರಾ ನೀಡಿ ಎರಡು ವೈಡ್ ಆ ರೂಪದಲ್ಲಿ ಮೂರು ಎಕ್ಸ್ಟ್ರಾಗಳು ಈ ಓವರಲ್ಲಿ ಬಂದಿದೆ ಸಂತೂರ್ ಅವರಿಂದ ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಆದರೆ ಸ್ಕ್ವೇರ್ ಲೆಗ್ಗಲ್ಲಿ ಒಂದು ರನ್
18 ರನ್ ಈಗಾಗಲೇ ಅರ್ಧ ಮಾರ್ಕನ್ನ ರೀಚ್ ಆಗಿದೆ ಗ್ಯಾಲಕ್ಸಿ ತಂಡ ಮತ್ತೊಂದು ಎಕ್ಸ್ಟ್ರಾ ವೈಡ್ ರೂಪದಲ್ಲಿ I think the OCB has to concentrate more on these extras because they are defending the lowest total of the BBPL. Maybe one more wide because they have very less runs on the scoreboard. So every run is very, very important to defend this kind of low score. You should be very careful. You should not give any extras. ಸ್ವಲ್ಪ ಮಟ್ಟಿಗೆ ಅಡಚಣೆ ನಮ್ಮ ಈ ಬಿ ವಿ ಪಿ ಎಲ್ನ ವೀಕ್ಷಣೆ ಮಾಡಲು ಹಲವಾರು ಅಭಿಮಾನಿಗಳು ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ ಲವಾಂಡ್ರಿಂದ ಉತ್ತಮವಾದಂತಹ ಹೊಡೆತ ಮೊದಲ ಸಿಕ್ಸ್ ಈ ಮ್ಯಾಚ್ನ ಮೊದಲ ಸಿಕ್ಸ್ ಉತ್ತಮವಾದಂತಹ ಬಾಲ್ ಅನ್ನ ಅಷ್ಟೇ ಉತ್ತಮವಾಗಿ ಬಾಲ್ ಅನ್ನ ರೀಡ್ ಮಾಡುವಲ್ಲಿ ಯಶಸ್ವಿಯಾದಂಥ ದಾಂಡಿಗ ಲವಣ್ ಹೈಯೆಸ್ಟ್ ರನ್ ಗೆಟರ್ ಆಫ್ ದಿಸ್ ಬಿ ಬಿ ಪಿ ಎಲ್ ಸೀಸನ್ ಒನ್ ಈ ರೀತಿಯಾದಂಥ ಬಾಲ್ಗಳನ್ನು ಮಿಸ್ ಮಾಡುವುದೇ ಬಹಳ ಅಪರೂಪ ಮತ್ತೊಂದು ವೈಡ್ ಆಗುವ ಸಾಧ್ಯತೆ ಮಿಸ್ಫೀಲ್ಡ್ ಕೀಪರ್ ಇಂದ ಐದು ಎಕ್ಸ್ಟ್ರಾಗಳು ಭಾರಿ ದುಬಾರಿ ಓವರ್ ಆಗಿದೆ ಈ ಓವರ್ ಮೂವತ್ತ ಒಂದು ರನ್ಗಳು ಕೇವಲ ಐದು ರನ್ಗಳ ಅವಶ್ಯಕತೆ ಗ್ರೌಂಡ್ ಶಾಟ್ ಒಂದು ರನ್ ಸುಲಭವಾಗಿ ಮೂವತ್ತ ಎರಡು ರನ್ ಗ್ಯಾಲಕ್ಸಿ ತಂಡ ಗೆಲುವಿನ ದಡವನ್ನು ತಲುಪಲು ನಾಲ್ಕು ರನ್ಗಳ ಬಾಕಿ ಇದೆ ಕದು ನೋಡಬೇಕು ಈ ಓವರಲ್ಲೇ ಮ್ಯಾಚನ್ನು ಫಿನಿಶ್ ಮಾಡ್ತಾರಾ ಏನು ಅಂತ ಉತ್ತಮವಾದಂಥ ಡಾಟ್ ಬಾಲ್ ತುಂಬಾ ಎಕ್ಸ್ಪೆನ್ಸಿವ್ ಓವರ್ ಅಂತಲೇ ಹೇಳ್ಬೋದು ಈ ಓವರಲ್ಲಿ ಆರ್ ಸಿ ಬಿ ಭಾಳ ನಿರುತ್ಸಾಹದಿಂದ ಕಾಣಿಸ್ತಾ ಇದೆ ಮತ್ತೊಂದು ಡಾಟ್ ಬಾಲ್ ನೊಂದಿಗೆ ಓವರ್ ಮುಕ್ತಾಯ ಮೂರು ಓವರ್ ಮುಕ್ತಾಯಕ್ಕೆ ಮೂವತ್ತ ಎರಡು ರನ್ ಕೇವಲ ನಾಲ್ಕು ಓಟ್ಗಳನ್ನು ನೀಡಿ ಯಶಸ್ವಿ ಓವರನ್ನು ಪೂರೈಕೆ ಮಾಡಿದಂಥ ಮಹೇಶನ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ ದಾಳಿಗಾಗಿ ಎಸ್ಕಾರ್ಕಿ ವಿಭಾಗದಲ್ಲಿ ಮತ್ತೆ ಮಹೇಶ್ ಅರಬಿಗೆ ದಸ್ತ ಡಾಟ್ ಬಾಲ್ ಮತ್ತೆ ಬಾರಿ ಸದ ಚೆಂಡು ಬಾ ಶುದ್ಧ ಬರಿತ ನೋಡುತ್ತೆ ಅಕ್ಷರ ಕಾಲ ಗಾಳಿಯಲ್ಲಿ ತೇಳ್ತಾ ಇದೆ ಕ್ಯಾಚ್ ಆಗುವಂತಹ ಅವಕಾಶ ಸುಲಭ ಕ್ಯಾಚ್ ಅನ್ನ ಕೈ ಚೆಲ್ಲಿ ಇದ್ರು ಮತ್ತೆ ಬರೆಸಂತ ಚೆಂಡು ಬಾಶುತ್ತಮೈತದ ಸೆತ ಮತ್ತೆ ಬ್ಯಾಕ್ ಫುಟ್ ಅಲ್ಲಿ ಆಡುವಂತ ಪ್ರಯತ್ನವನ್ನು ಮಾಡಿದ್ರು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ ಚುಕ್ಕಿಯ ಸೆತ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ
ಬಾಶುತ ಮೈತಾನ ಸತ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ ಮಹೇಶ ಸದ ಚೆಂಡು ಡಾಟ್ ಬಾಲಿ ಬಾರಿ ಬಾಶುತ ಮೈತಾನ ಸತ ಲೇಟ್ ಶಾಟ್ ದಾಖಲಿಸುತ್ತ ಪ್ರಯತ್ನ ಈ ಬಾರಿ ಗಲ್ಲಿ ವಿಭಾಗದಲ್ಲಿ ಉತ್ತಮ ರೀತಿಯಿಂದ ಹೊಡೆತ ಡೀಪ್ ಗಲ್ಲಿಯಲ್ಲಿ ಈಗ ಕ್ಷೇತ್ರರಕ್ಷಣೆ ಸಾಕ್ತಾ ಇದೆ ಸೀಮಾರೇಖೆ ಅಂಚಿನಲ್ಲಿ ಚೆಂಡನ್ನ ಅಡಾಯಿಸಿದ್ರು ಅವಳಿ ಓಟದ ಸೇರ್ಪಡೆ One two draw two to win. Avali vota da avashyaka theli pandyata mundar kela kan kolta hai. Two runs required now for Galaxy 11. Bala shuddha marita nade tai bare sada chendo wideish long ball ni bagadalli seema rekha la kramista ide one ball boundary. Galaxy iga qualifier 2. डीसी पैंथर्स विरुद्ध पंदर एरडू कैप्टन सिद्धते सूचने बोध कैप्टन स्पीरेडी अभिनंदने सलू तंडकू भागवे आरसीबी तंडके कृतज्ञते समर्पिसा अदे रीति गैलेक्सी 11 अभिनंदने सलिसा इदावे